తోడ్పెట్టాడే శ్రీ యోగేష్. జయనగర్ అట్లానే ఇంద్రాణి అమ్మ అట్లానే నజీర్ ಸೇರ್ಕೊಂಡು ಈ ವರ್ಷ ಸುಮಾರು 4.5 ಕೋಟಿ ರೂಪಾಯಿನಷ್ಟು ಪ್ರಾಪರ್ಟಿಗಳನ್ನ ಯಾವ್ದಾದ್ರು ಕಳವಾಗಿತ್ತು ಅದನ್ನ ವಾಪಸ್ಸು ಪತ್ತೆ ಹಚ್ಚಿದ್ದಾರೆ. ಮತ್ತೆ ಯಾರ್ಯಾರು ಯಾರ್ಯಾರು ಬಂದವರು ಇರ್ತಾರೆ ಅವ್ರಿಗೆ ಹಿಂದಿರುಗಿಸಿದ್ದಾರೆ. ಇದ್ರ ಹಿಂದೆ ನಮ್ಮ ಸಿಬ್ಬಂದಿಗಳು ಲಾಸ್ಟ್ ಅಲ್ಲಿ ನಿಂತಿರ್ತಾರೆ ನೋಡಿ, ಅವ್ರದ್ದು ಶ್ರಮ ಜಾಸ್ತಿ. ಅವ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಇನ್ಸ್ಪೆಕ್ಟರ್ಸು ಸಬ್ ಇನ್ಸ್ಪೆಕ್ಟರ್ಸು ಇವರೆಲ್ಲ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ತುಂಬ ಒಳ್ಳೆ ಕಾರ್ಯನ ಮಾಡಿದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಹಿರಿಯ ಅಧಿಕಾರಿಗಳ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೇ ಒಂದು ಪ್ರಕರಣನ ಭೇದಿಸಬೇಕು ಅಂತಂದರೆ ಸಾಕಷ್ಟು ಪರಿಶ್ರಮ ಇರ್ತದೆ. ಅದರ ಹಿಂದೆ ಯಾವುದೋ ಒಂದು ಮಾಮೂಲಿ ಚೈನ್ ಸ್ನ್ಯಾಚಿಂಗು ಅಥವಾ ಮನೆ ಕಳ್ತನ ಆಗಿದೆ ಅಂತಂದರೆ ಯಾರು ಮಾಡಿದ್ದಾರೆ, ಏನಕ್ಕೆ ಮಾಡಿದ್ದಾರೆ, ಎಲ್ಲಿಯವ್ರು ಮಾಡಿದ್ದಾರೆ, ಅದಕ್ಕೆ ಟೈಮು, ಎಫರ್ಟ್ಸು ಮತ್ತು ರಿಸೋರ್ಸಸ್ಸು ಸಾಕಷ್ಟು ಇನ್ವಾಲ್ವ್ಮೆಂಟ್ ಇರ್ತದೆ ಅಥವಾ ಬೇಕಾಗ್ತದೆ. ಸೊ ಅದಕ್ಕೆ ನಾನು ಸಾರ್ವಜನಿಕರಿಗೆ ಒಂದು ಏನು ಹೇಳೋದು ಅಂತಂದರೆ, ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ನಾವು ಪತ್ತೆ ಮಾಡ್ತೀವಿ, ಪತ್ತೆ ಮಾಡೋದಿಲ್ಲ ಅಂತಂದು ಹೇಳ್ತಾ ಇಲ್ಲ, ಬಟ್ ನಿಮ್ಮ ಪ್ರಿವೆನ್ಷನ್ ಅಂದರೆ ನಿಮ್ಮ ಅಂದರೆ ನೀವು ಜಾಗರೂಕತೆಯಿಂದ ಇರಬೇಕಾಗ್ತದೆ. ನಿಮ್ಮ ಮನೆಗಳನ್ನ ಸ್ವಲ್ಪ ಪ್ರಾಪರಾಗಿ ಕೀಲಿ ಹಾಕ್ಕೊಂಡು ಹೋಗಬೇಕು, ಒಳ್ಳೆ ಭದ್ರವಾದಂಥ ಲಾಕ್ಗಳನ್ನ ಹಾಕಬೇಕು, ಮನೆ ಸುತ್ತಮುತ್ತ ಪ್ರಾಪರಾಗಿ ಸಿಸಿ ಕ್ಯಾಮ್ರಾನ ಹಾಕಿಸ್ಬೇಕು. ಈಗ ಒಂದು ಭದ್ರಾವತಿನಲ್ಲಿ ಒಂದು ಜ್ಯುವೆಲ್ಲರ್ ಶಾಪ್ ಕಳ್ತನ ಆಗಿತ್ತು, ಆಲ್ಮೋಸ್ಟ್ ಒಂದು 2.5 ಕೋಟಿ ರೂಪಾಯಿ ಅಷ್ಟು ಪ್ರಾಪರ್ಟಿ ಕಳವಾಗಿತ್ತು ಅಂತಂದು ಹೇಳಿದ್ರು ಅವರು. ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ಪ್ರಾಪರ್ಟಿಗಳನ್ನ ಅವರಲ್ಲಿ ಇಡುವಾಗ ಸ್ವಲ್ಪ ಸೆಕ್ಯೂರಿಟಿ ಮೆಜರ್ಸ್ ತಗೊಳ್ಬೇಕಾಗ್ತದೆ, ಸಿಸಿ ಕ್ಯಾಮ್ರಾಸ್ ಇಡಬೇಕಾಗತ್ತೆ, ಆಮೇಲೆ ಅಲಾರಾಮ್ ಸಿಸ್ಟಮ್ಮು ಅದನ್ನೆಲ್ಲ ಹಾರ್ಡ್ಲಿ ಒಂದು 10-20 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅದನ್ನು ಅವ್ರು ಖರ್ಚು ಮಾಡಿಕೊಂಡು ಅವ್ರು ಪ್ರಾಪರಾಗಿ ಪ್ರಿವೆನ್ಷನ್ ಮಾಡ್ಕೊಳ್ತು ಅಂತಂದರೆ ನಮ್ಮ ಕೆಲಸನೂ ಕೂಡ ಕಮ್ಮಿ ಆಗ್ತದೆ, ಆಮೇಲೆ ಅವ್ರದ್ದು ಪ್ರಾಪರ್ಟಿ ಕೂಡ ಸೇಫ್ ಆಗಿರ್ತದೆ. ಸೊ ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಸ್ವಲ್ಪ ಗಮನ ಹರಿಸ್ಬೇಕು, ನಿಮ್ಮ ನಿಮ್ಮ ಏರಿಯಾದಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ವಲ್ಪ ವಿಜಿಲೆಂಟ್ ಆಗಿರಬೇಕು. ಅಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಅಥವಾ ರಾತ್ರಿನಲ್ಲೇನೋ ಸುಮ್ಮನೆ ಬಂದು ಏನೋ ಮನೆಗಳನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಥವಾ ಯಾವುದೋ ಅನುಮಾನಾಸ್ಪದ ವೆಹಿಕಲ್ ಓಡಾಡ್ತಾ ಇದೆ, ನಂಬರ್ ಪ್ಲೇಟ್ ಇಲ್ಲದೇ ಇರತಕ್ಕಂಥ ವೆಹಿಕಲ್ ಏನಾದ್ರು ಓಡಾಡ್ತಾ ಇದೆ ಅಂತಂದರೆ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವ್ರ ಗಮನಕ್ಕೆ ತರಬೇಕು. ಹೀಗಾಯಿತು ಅಂತಂದರೆ ಅಟ್ಲೀಸ್ಟ್ ಒಂದು 80-90% ಆಫ್ ದಿ ಅಫೆನ್ಸಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ನೀವು ಪ್ರಿವೆನ್ಷನ್ ಜಾಸ್ತಿ ಮಾಡ್ತಾ ಇದ್ದೀರಿ ಅಂತಂದರೆ ನಮ್ಮ ಕೆಲಸ ಕೂಡ ಕಮ್ಮಿ ಆಗ್ತದೆ. ಇನ್ ದ ಸೆನ್ಸ್ ಆ ಟೈಮು, ಎಫರ್ಟ್ಸು, ರಿಸೋರ್ಸಸ್ ಎಲ್ಲ ಏನಿರ್ತದೆ ದಟ್ ಆಲ್ಸೋ ವಿಲ್ ಬಿ ರೆಡ್ಯೂಸ್. ನಾವು ಸಾಕಷ್ಟು ಬೇರೆ ಲ್ಯಾಂಡ್ ಆರ್ಡರು ಮತ್ತು ಬೇರೆ ಕೆಲಸ ಏನಾಗ್ತದೆ ಅಲ್ಲಿಗೆ ಸ್ವಲ್ಪ ಫೋಕಸ್ ಮಾಡಲಿಕ್ಕೆ ಕಾಲಾವಕಾಶ ಕೂಡ ಸಿಕ್ಕದಂಗೆ ಆಗ್ತದೆ. ಸೊ ಈ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಏನು ಹೇಳ್ತಾರೆ ಇದನ್ನ ಎಲ್ಲ ಸಾರ್ವಜನಿಕರು ಪಾಲನೆ ಮಾಡಬೇಕು ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮಗೆ ಹುಡುಕೊಟ್ಟಿದ್ದೆ ನಮ್ಮ ಜಯನಗರ ಪೊಲೀಸ್ ಅವರಿಗೆ ತುಂಬಾ ಧನ್ಯವಾದಗಳು.